ನಮಸ್ಕಾರ ವೀಕ್ಷಕರೇ, ನ್ಯೂಸ್ ನೈನ್ ಟುಡೇ ಕನ್ನಡಗೆ ಸ್ವಾಗತ. ನಾನು ಶಶಿಧರ್. ಮೊನ್ನೆ ನಿಮಗೆ ಒಂದು ವಿಜುವಲ್ಸನ್ನು ನಾವು ಪ್ಲೇ ಮಾಡಿ ತೋರಿಸಿದ್ವಿ. ಇನ್ನೊಂದು ಬಾರಿ ನಿಮಗೆ ಆ ವಿಜುವಲ್ಸನ್ನು ತೋರಿಸ್ತೀನಿ. ಈ ವಿಜುವಲ್ಸ್ ವೀಕ್ಷಕರೇ, ಈ ವಿಜುವಲ್ಸ್ನಲ್ಲಿ ನಾವು ಈ ಏನಿದನ್ನು ನಾವು ಬಿಟ್ ಅಂತೇಳಿ ಕರಿತೀವಿ, ಇದು ಓಪನ್ ಆಗಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬರೋಬ್ಬರಿ 1 ಕಿಲೋಮೀಟರ್ಗಳವರೆಗೆ ಇದು ನೀರು ಹರಿತಾ ಇದ್ದು, ಇದು BWSSV ಅಂಡರ್ಗೆ ಬರ್ತಾ ಇತ್ತು. ಇಲ್ಲಿ ನೀವು ಗಮನಿಸಿದ್ರೆ ಬಹುಶಃ ಇದು ಮಳೆ ಬರಲಿಕ್ಕಿಂತ ಮುಂದೆ ನಡೆದಿರತಕ್ಕಂತಹ ಘಟನೆ ಆಗಿತ್ತು. ಇದು BBMPಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. BWSSV ಮತ್ತು BBMP ಎರಡೂ ಇಲಾಖೆಗಳಿಗೆ ನಾವು ಹೇಳಿದ್ವಿ ಇದನ್ನು ಸೆಟ್ರೇಟ್ ಮಾಡಿ, ಯಾಕೆಂದರೆ ನಿರಂತರವಾಗಿ ಹವಾಮಾನದ ವೈಪರೀತ್ಯವಾಗ್ತಿರ್ತಕ್ಕಂತಹ ಕಾರಣ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಜನರ ಆರೋಗ್ಯದ ಪ್ರಶ್ನೆ ಏನು ಅಂತ ಇದು. ಸೊ ನೆಕ್ಸ್ಟ್ ವೀಕ್ಷಕರೇ, ಇದು ಸದ್ಯದ ವಾಸ್ತವಿಕ ಸ್ಥಿತಿ ನೋಡಿ. ಇಲ್ಲಿರ್ತಕ್ಕಂತಹ ಕಸಗಳನ್ನು ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡಿಸಿದ್ದಾರೆ, BBMP ಅವರು ಕ್ಲೀನ್ ಮಾಡಿಸಿದ್ದಾರೆ. ಇದು ನಮ್ಮ ಇಂಪ್ಯಾಕ್ಟ್ ಅಂತ ಕರೆಯೋದಿಲ್ಲ, ನಮ್ಮ ಪ್ರಜಾಶ್ರೇಯಸ್ಸೇ ನಮ್ಮ ಗುರಿ ಅಂತೇನಿದೆ ವಾಕ್ಯ, ಆ ವಾಕ್ಯಕ್ಕೆ ತಕ್ಕನಾಗಿ ಈ ಕೆಲಸಗಳು ಆಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸಾರ್ವಜನಿಕರು ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಥರವಾಗಿರ್ತಕ್ಕಂಥದ್ದನ್ನು BBMPಯನ್ನು ನಾವು BBMPಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನವನ್ನು ಸೆಳೆದಾಗ ಕ್ಲೀನನ್ನು ಮಾಡಿದ್ದಾರೆ. ಇನ್ನು ಇದೇ ವಿಡಿಯೋದ ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ ವೀಕ್ಷಕರೇ ನಿಮಗೆ. ಇದನ್ನು ಈ ಒಂದು ನಿಮಗೆ ಫಾಸ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ಇದನ್ನು BWSSV ಅಧಿಕಾರಿಗಳು ತಕ್ಕ ಮಟ್ಟಿಗೆ ಅದನ್ನು ಮುಚ್ಚಿದ್ದಾರೆ. ಸೊ ನಮ್ಮ ಲಕ್ಷ್ಯ ಇರತಕ್ಕಂಥದ್ದು ಪ್ರಜಾಶ್ರೇಯಸ್ ಆಗಬೇಕು, ಆ ಥರದ ಪ್ರಜಾಶ್ರೇಯಸ್ಸೇ ನಮ್ಮ ಗುರಿ ಅಂತೇಳಿ ಈ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ನಾವು ಸಂಬಂಧಪಟ್ಟ BBMPಯ ಮತ್ತು BWSSV ಈ ಎರಡೂ ಅಧಿಕಾರಿಗಳಿಗೆ ಗಮನವನ್ನು ಸೆಳೆದಾಗ ಕೆಲವೊಂದು ವಿಚಾರಗಳಿದೆ ಸರ್, ನಾವು ಮಾಡಿಸ್ತೀವಿ ನಿರಂತರವಾಗಿ ಅಲ್ಲಲ್ಲಿ ಐತೆ BWSSV ಹೇಳಿದ್ದು ಸರ್ ಅಲ್ಲಲ್ಲಿ ಕಟ್ಟಿಂಗ್ ಆಗ್ತಾ ಇದೆ ರೋಡ್ ಕಟ್ಟಿಂಗ್. ಸೊ ಆ ಕಾರಣಗಳಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗಿದೆ, ನಾವಿದನ್ನು ಸೆಟ್ರೇಟ್ ಮಾಡಿ ಕೊಡ್ತೀವಿ ಸರ್ ಅಂತಂದಾಗ ಕೊಟ್ಟ ಮಾತನ್ನು ಅದಕ್ಕೆ ನಿಮ್ಗೆ ನೋಡ್ಬೋದು. ಹಳೆ ವಿಜುವಲ್ಸ್ಗೂ ಇದನ್ನು ನೋಡಿದ್ರೆ ನಿಮಗೆ ಇಲ್ಲಿ ಓಪನ್ ಆಗಿ ನೀರು ಬರ್ತಿದ್ದನ್ನು ಸದ್ಯದ ಮಟ್ಟಿಗೆ ಪ್ಲಾಸ್ಟ್ ಮಾಡಿ ಮುಚ್ಚಲಾಗಿರ್ತಕ್ಕಂಥದ್ದು. ಎಲ್ಲ BBMP ಅಧಿಕಾರಿಗಳು ಕೂಡ ಇಲ್ಲಿರ್ತಕ್ಕಂಥ ಕಸವನ್ನು ಆಲ್ಮೋಸ್ಟ್ ಆಲ್ ಇಲ್ಲಿಂದ ಇತ್ತು ಕಸ ವೀಕ್ಷಕರೇ, ನಿಮ್ಗೆ ನೋಡಿದ್ರೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ರೆ ಇಲ್ಲಿಂದ ಸಂಪೂರ್ಣವಾಗಿತ್ತು. ಅದಾದ ಮೇಲೆ ಮತ್ತೆ ಕೆಲ ಸಾರ್ವಜನಿಕರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ BBMPಯವರು ಗಾಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಕಾರಣ ನೋಡಿ, ಇದು ಮತ್ತೆ ರೀಸೈಕ್ಲಿಂಗ್ ಕಸ ಆಗಿರ್ತಕ್ಕಂಥದ್ದು, ಅಂದರೆ ಮತ್ತೆ ಅದೇ ಜಾಗಕ್ಕೆ ಬಂದು ಕಸವನ್ನು ಎಸ್ತಿರ್ತಕ್ಕಂಥದ್ದು. ಜನರು ಕೂಡ ಹೆಚ್ಚೆತ್ಕೊಂಡು, ಯಾಕಂದರೆ ನಿಮ್ಮ BBMP ಆಫೀಸರ್ಸ್ಗಳು ಅಥವಾ ಸಫಾಯಿ ಕರ್ಮಚಾರಿಗಳಾಗಿರ್ಬೋದು, BWSSV ಅವರಾಗಿರ್ಬೋದು, ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಸಾರ್ವಜನಿಕ ಆಮೇಲೆ ನಾನು ಇಬ್ಬರು BBMP ಅಧಿಕಾರಿಗಳಿಗೆ ಒಂದು ವಿಷಯವನ್ನು ಹೇಳ್ತೀನಿ, ಸಂಬಂಧಪಟ್ಟ ಜಾಗದಲ್ಲಿ CCTVಗಳನ್ನು ಹಾಕಿಸಿ, ಯಾರು ಕಸ ಎಸಿದ್ದಾರೆ ಅವ್ರನ್ನ ಅಲ್ಲೊಂದು ತೀರಾ ಒಂದು ಇದೋದ್ರೂ ಪರವಾಗಿಲ್ಲ ಅಧಿಕಾರಿಗಳೇ ಅಂತಂದರೆ ಆ ಕಸ ಹೊಡೆದಿರೋ ಆ ಫೋಟೋಗಳನ್ನು ತಗೊಂಬಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಇಂಥವ್ರು ಇಲ್ಲಿ ಕಸ ಹಾಕ್ತಾರೆ ಅಂತ ಮೋಸ್ಟ್ಲಿ ಯಾವಾಗಾದರೂ ನಿಲ್ಬೋದು ಅನಿಸುತ್ತೆ. ಒಟ್ಟಾರೆಯಾಗಿ ಜನರ ಹಿತದೃಷ್ಟಿಯ ಕಾರಣದಿಂದ ಈ ಕಾರ್ಯಗಳನ್ನು ನಿರ್ವಹಿಸಿರತಕ್ಕಂತಹ BBMP ಮತ್ತು BWSSV ಇಬ್ಬರೂ ಅಧಿಕಾರಿಗಳಿಗೆ ಮತ್ತು ಎಲ್ಲ ನೌಕರರಿಗೆ ನಮ್ಮ ವಾಹಿನಿ ಕಡೆಯಿಂದ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಜೊತೆಗೆ ಇದು ನಮ್ಮ ಇಂಪ್ಯಾಕ್ಟ್ ಅನ್ನೋದಕ್ಕಿಂತ ನಿಮಗೆ ನಿಮ್ಮ ಕರ್ತವ್ಯದ ಬದ್ಧತೆ ಬಂದಿದೆಯಲ್ಲ, ಇದು ನಮಗೆ ಸಾಕಷ್ಟು ಖುಷಿಯನ್ನು ನೋಡ್ತಾ ಇದೆ. ಪ್ರತಿ ಕ್ಷಣವೂ ಕೂಡ ನಾವು ಪ್ರಜಾಶ್ರೇಯಸ್ಸನ್ನು ಕುರಿತ ಯೋಚಿಸ್ತೀವಿ. ಈ ಥರದ ಸಮಸ್ಯೆಗಳಿದ್ರೆ ದಯವಿಟ್ಟು ನಮಗೆ ನೇರವಾಗಿ ಗಮನಕ್ಕೆ ತನ್ನಿ. ನಮ್ಮ ಚಾನಲ್ನ ಕೆಳಗಡೆ ನಮ್ಮ ನಂಬರ್ಗಳೇನು ಹೋಗ್ತಾ ಇರುತ್ತೆ, ಆ ನಂಬರ್ಗೆ ನೀವು ನಿಮ್ಮ ಸುದ್ದಿಯನ್ನು ವಾಟ್ಸಪ್ ಮಾಡಿ ನೀವೇ ವರದಿಗಾರರಾಗ್ಬೋದು. ನಿಮ್ಮ ಸಮಸ್ಯೆಯನ್ನು ಸಂಬಂಧಪಟ್ಟವರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ. ವಾಸ್ತವದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.